ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತನ್ನು ನೋಡಿರಿ ನಮ್ಮಜ್ಜಿಗೆ ಸಾರು ಮಾಡೋದು ತೋರಿಸಾಕೋತೀನಿ ಅದಕ್ಕೆ ಖಾರದ ಪೇಸ್ಟ್ ಮಾಡಬೇಕಾ ಹಸಿ ಖಾರದ ಏನೇನು ಬೇಕು ತೋರಿಸ್ತೀನಿ ನೋಡಿರಿ ಹಸಿ ಮೆಣಸಿನ್ಕಾಯಿ ಉಪ್ಪು ಜೀರಿಗೆ ಆಮೇಲೆ ಕೊತ್ತಂಬರಿ ಕರಿಬೇವು ಒಂದು ಅರ್ಧ ಇಂಚಷ್ಟು ಶುಂಠಿ ಹಸಿ ಶುಂಠಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪಿಸು ತೊಗೊಂಡೀನಿ ಅದನ್ನ ಮೊದಲು ಪೇಸ್ಟ್ ಮಾಡ್ಕೋತೀನಿ ನೋಡಿರಿ ಈ ಥರ ನಾನು ಹಿಂಗೆ ಜಜ್ಜಿಕೊಂಡು ಇದು ಕಲ್ಲೊಳಗೆ ಜಜ್ಜ್ರೂ ಟೇಸ್ಟ್ ಆಗ್ತೈತಿ ಮಿಕ್ಸಿ ಒಳಗೆ ಹಾಕೋಗಿತ್ತು ಹಿಂಗನ್ನು ಮಾಡಿ ಹಾಕಿದ್ರೆ ಭಾಳ ಟೇಸ್ಟ್ ಆಗ್ತೈತೆ ರೀ ಅದು ಸಾಂಬಾರು ಈ ಕಡೆ ನಮ್ಮ ಕಡೆ ಇದಕ್ಕೆ ಬಿಸಿ ಮಾಡಿದ ಮಜ್ಜಿಗೆ ಸಾರು ಅಂತೇಳಿ ನಾವು ಅಂತೀವಿ ನೋಡಿರಿ ಹಿಂಗೆ ಈ ಥರ ಸಣ್ಣಂಗೆ ಎಲ್ಲ ಪೇಸ್ಟ್ ಮಾಡ್ಕೊರಿ ಭಾಳ ಅಂದರೆ ಭಾಳ ಮಸ್ತ್ ಆಗ್ತೈತಿ ಫ್ರೆಂಡ್ಸ ಅನ್ನದ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ಬೋದು ಇದನ್ನ ಭಾಳ ಮಸ್ತ್ ಆಗ್ತೈತಿ ನೋಡಿರಿ ಹಿಂಗೆ ಪೇಸ್ಟ್ ಮಾಡಿ ತೆಗೆದಿಟ್ಕೋತೀನಿ ನಾ ಇದನ್ನು ನಾವು ಹಿಂಗೆ ಕೈಲೇನ ರೀ ಏನು ನಮಗೆ ಇದು ಖಾರದು ಅನ್ಸಂಗಿಲ್ಲ ಇಲ್ಲಿ ನೋಡಿರಿ ಒಂದು ಗ್ಲಾಸ್ ಅಷ್ಟು ನಾನು ಮೊಸರು ತೊಗೊಂಡೀನಿ ಫ್ರೆಶ್ ಮೊಸರು ಐತಿದ ಇದನ್ನು ಮಜ್ಜಿಗೆ ಮಾಡ್ಕೊತೀನಿ ನೋಡಿರಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಅದನ್ನು ನಾ ಇದಕ್ಕೆ ಕಡಲೆ ಹಿಟ್ಟು ಹಚ್ಚಿ ಮಾಡಕತೀನಿ ನಾನು ಸಲ ತೋರ್ಸೀನಿ ನನಗೆ ಇದ್ರೊಳಗೆ ಚಾನಲ್ ಒಳಗೆ ಕ ಕಡಲೆ ಬಳಿ ನೆನೆಸಿ ಮಾಡೋದು ತೋರ್ಸೀನಿ ಇದು ಕಡ್ಲೆ ಹಿಟ್ಟು ಒಂದು ಎರಡು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡೀನಿ ಅದನ್ನು ಇದು ಮಜ್ಜಿಗೆ ಜೊತೆ ಮಿಕ್ಸ್ ಮಾಡ್ಕೋತೀನಿ ಗಂಟಿರ್ಲಾರ್ದಂಗೆ ಅದನ್ನು ಮಜ್ಜಿಗೆ ಜೊತೆ ಮಿಕ್ಸ್ ಮಾಡ್ಕೋರಿ ಚಲೋ ತಂಗೆ ಗಂಟಾದರೆ ಗಂಟು ಗಂಟು ಅನಿಸ್ತೈತೆ ಅದು ಪೂರ್ತಿ ಮಿಕ್ಸ್ ಮಾಡ್ಕೊರಿ ಆಮೇಲೆ ನಮಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಸಾಂಬಾರಿಗೆ ಅಷ್ಟು ನಾನು ನೀರು ಹಾಕೊಳಾಕತೀನಿ ಆಮೇಲೆ ಇದು ನೋಡ್ರಿ ಹಸಿ ಖಾರ ಪೇಸ್ಟ್ ಆವಾಗ ಮಾಡಿದ್ದಿತ್ತಲ್ರಿ ಅದನ್ನ ಆ್ಯಡ್ ಮಾಡ್ಕೋತೀನಿ ಅದನ್ನು ಮಜ್ಜಿಗೆ ಜೊತೆ ಮಿಕ್ಸ್ ಮಾಡ್ಕೋತೀನಿ ಪೂರ್ತಿ ಎಲ್ಲ ಮಿಕ್ಸ್ ಆಗೋ ಆಗೋಂಗ ನೋಡ್ರಿ ಮಾಡ್ಕೊರಿ ಈ ಉಪ್ಪು ಉಪ್ಪದನ್ನ ನೋಡಿರಿ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡ್ ಹೆಂಗೆ ಹಾಕ್ಕೋರಿ ಈ ಟೈಮ್ನಾಗ ನಾ ಕೊತ್ತಂಬ್ರೀ ಈಗ ಹಾಕ್ಕೋತೀನಿ ಯಾಕಂದರೆ ಇದು ಬಿಸಿ ಮಾಡಿದ್ರೆ ಮಾಡೋದ್ರಿಂದ ಇದನ್ನ ಬಿಸಿ ಮಾಡ್ಬೇಕನ್ನ ರೀ ಕೊತ್ತಂಬ್ರಿ ಮ್ಯಾಲೆ ಹಾಕೊಂಡ್ರೆ ಟೇಸ್ಟ್ ಆಗೋಂಗಿಲ್ಲ ಇಲ್ಲ ನೋಡ್ರಿ ಒಂದು ಕಾಲು ಚಮಚ ಅರ್ಶಿಣ ಪುಡಿ ಹಾಕ್ಕೋತೀನಿ ಎಲ್ಲನೂ ಬಿಸಿ ಮಾಡೋದನ ರೀ ಇದ್ರಾಗ ಹಸಿದು ಹಾಕಿದ್ರೆ ಕೊತ್ತಂಬ್ರಿ ಟೇಸ್ಟ್ ಬರೋಂಗಿಲ್ಲ ಅದು ಕುದ್ರನ ಒಂಥರ ಅದ್ರಾಗ ಅದ್ರ ಘಮ ಬಿಟ್ಟಿರ್ತೈತಿ ಚಲೋ ಅದು ಮತ್ತು ಇನ್ನು ನೋಡಿರಿ ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಕುದಿಸ್ಕೊತೀನಿ ಅದನ್ನು ಕೈ ಬಿಡ್ಲಾರ್ದಂಗೆ ರೀ ಕೈ ಬಿಟ್ರೆ ಬಿಟ್ರದ ಒಡ ಆಗ್ತೈತಿ ಅಂದ್ರೆ ಒಡೆದು ಬಿಡ್ತೈತೆ ಅದು ಮಜ್ಜಿಗೆ ಬಿಸಿ ಆಗೋಣ ಅದ್ರ ಸಲುವಾಗಿ ನಾನು ಈ ಥರ ಹಿಂಗೆ ಕೈ ಆಡ್ ಕೈ ಆಡಿಸ್ಕೊತನ ಕುದಿಸ್ಕೋತೀನಿ ಈಗ ನೋಡಿರಿ ಕುದೀತು ಈಗ ಒಗ್ಗರ್ಣೆ ಮಾಡ್ಕೋತೀನಿ ನೋಡಿರಿ ಫ್ರೆಂಡ್ಸ್ ಒಂದು ಎರಡು ಚಮಚಷ್ಟು ಎಣ್ಣೆ ಹಾಕೋತೀನಿ ಆಮೇಲೆ ಒಂದು ಅರ್ಧ ಚಮಚೆ ಅಷ್ಟು ಹಿಂಗೆ ಹಾಕೋತೀನಿ ಹಿಂಗೆ ಸ್ವಲ್ಪ ಜಾಸ್ತಿ ಹಾಕೋರಿ ಚಲೋ ಆಗ್ತೈತೆ ಅಂದ್ರೆ ఆమెలోర్ధ చమ్చేస్త నాగ సస్వి ఆడ్ మి ఆమె అర్ధ చమ్చేష్ జీర్గినే యాడ్ మోతనీ చటాపట అని చో తి లొ ఫ్లేమ్ మొ ఆమె కరిబే ఆడ్ మాకొతే మాకుతూ ఫ్రెండ్స ఇది ఒగ్గునీ ನೋಡಿರಿ ಈ ಥರ ಆಗ್ಬೇಕದ ಆಮೇಲೆ ಬಿಸಿ ಬಿಸಿ ಇದ್ದಾಗನ ಅದಕ್ಕೆ ಸುರುಬೇಕು ಅದು ಕುದಿತಿರ್ತೈತಿ ಇದು ಬಿಸಿ ಅದೊಂಥರ ಚರ್ರ್ ಅಂತ ಹೇಳ್ಕ್ರೆ ಅದು ಆವಾಜ್ ಬರಬೇಕು ಹಂಗೆ ಆಗ್ಬೇಕ್ರಿ ಅಂದ್ರೆ ಅದು ಟೇಸ್ಟ್ ಘಮ ಅದು ಒಗ್ಗರ್ನಿದೆ ಒಂದು ಸ್ಮೋಕಿ ಫ್ಲೇವರ್ ಬಿಡ್ತೈತದ ಸಾಂಬಾರ್ನಾಗ ನೋಡ್ರಿ ಈ ಥರ ಹಾಕ್ಬೇಕದ ನೋಡ್ರಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲೋ ಸ್ಕಿಪ್ ಮಾಡ್ದೆ ನನ್ನ ಚಾನಲ್ ನೋಡಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ನೋಡಿ ಈ ಥರ ಒಂದು ಕುದಿ ಕುದಿಸ್ಕೊಂಡ್ರೆ ಆತ್ರಿ ಈಗ ರೆಡಿ ಆಯಿತು ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ನಾವು ಬೇಳೆ ಕುಡಿಸಿ ಕಿಚಡಿ ಅಂತ ಮಾಡ್ತೀವ್ರಿ ಈ ಕಡೆ ಅದ್ರ ಜೊತೆ ಇದು ಒಳ್ಳೆ ಕಾಂಬಿನೇಷನ್ ಇದು ಮತ್ತು ನನ್ನ ವಿಡಿಯೋದಾಗ ನೈತಿ ಅಲಸಂಬಿ ಶ್ಯಾಂಡ್ಗಿ ಥ್ಯಾಂಕ್ ಯು ಫ್ರೆಂಡ್ಸ್